ಆತ್ಮೀರೆ ಆರ್ಟ್ ಆಫ್ ಪಬ್ಲಿಕ್ ಸ್ಪೀಕಿಂಗ್ ಆನ್ಲೈನ್ ವರ್ಕ್ಶಾಪ್ ಜಯಪ್ರಕಾಶ್ ನಾಗ್ತಿಹಳ್ಳಿ ನಾನು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ವತಿಯಿಂದ 26ನೇ ಜುಲೈ 2020 ನಡೆಸಿಕೊಡ್ತಾ ಇದ್ದೇನೆ. ನಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯಲ್ಲಿಯೂ ಕೂಡ ಕೆಲ ಕಾಲ ಕಾರ್ಯನಿರ್ವಹಿಸಿದ ಆರ್ ಜೆ ನಿಖಿತಾ ಕಿಣಿ ಈಗ ರೇಡಿಯೋ ಸಿಟಿ ಎಫ್ ಎಂ ನಲ್ಲಿ ಒಬ್ಬ ಒಳ್ಳೆ ಆರ್ ಜೆ ಆಗಿ ಹೆಸರು ಮಾಡಿದ್ದಾರೆ. ನಿಖಿತಾ ನನ್ಗೆ ಪರಿಚಯ ಆಗಿದ್ದು 7-8 ವರ್ಷಗಳ ಹಿಂದೆ. ನಾವು ಶಿವಮೊಗ್ಗದಲ್ಲಿ ಗವರ್ಮೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ತರಬೇತುದಾರರಾಗಿ ಆಕೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಅಲ್ಲಿಯ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯನ್ನ ಪ್ರತಿನಿಧಿಸಿ ತರಬೇತಿಯನ್ನು ಕೂಡ ನೀಡಿದ್ರು. ನಿಖಿತಾ ಬೆಳೆದು ಬಂದ ಹಾದಿಯನ್ನ ಹಾಗೇನೆ ಆರ್ ಜೆ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಜೊತೆಗೆ ಕೆಲವರಿಗೆ ಪ್ರಶ್ನೆಗಳನ್ನ ಕೇಳೋದಕ್ಕೂ ಕೂಡ ಅವಕಾಶ ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಆರ್ ಜೆ ನಿಖಿತಾ ತಮ್ಮ ಜರ್ನಿಯನ್ನ ಬ್ರೀಫ್ ಆಗಿ ನಮ್ ಜೊತೆ ಶೇರ್ ಮಾಡ್ಕೊಳ್ತಾರೆ. ಸೊ ವೆಲ್ಕಮ್ ಆರ್ ಜೆ ನಿಖಿತಾ ಕಿಣಿ. ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆಗಳು ಕೇಳಿಸ್ತಾ ಇದೆ, ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ರೈಟ್, ಸೊ ಎಲ್ಲಾನು ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಸರ್ ಹತ್ರ ಮಾತಾಡ್ತಾ ಇದ್ದೆ, ಸರ್ ನಾನು ಏನ್ ಮಾತಾಡ್ಲಿ ಅಂತ. ಮಾತಾಡಕ್ ತುಂಬಾ ಇರುತ್ತೆ, ಕೆಲವೊಂದ್ಸಲ ಏನ್ ಮಾತಾಡ್ಬೇಕು ಅಂತಾನು ಗೊತ್ತಾಗುದಿಲ್ಲ. ವಿ ಗೋ ಬ್ಲಾಂಕ್ ಆಲ್ಸೋ. ಎನಿ ಹೌ, ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ, ಮತ್ತೆ ತುಂಬಾ ಸುಂದರವಾಗಿ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಂತ ಜೆ ಪಿ ಸರ್ಗೆ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಅಂಡ್ ಎಲ್ಲರೂ ಒಂದ್ಸಲ ಹಾಯ್ ಮಾಡಿ ನೋಡೋಣ. ನೋಡಿ, ಎಲ್ಲಾದ್ರೂ ನಾವು ಹೊರಗಡೆ ಲೈವ್ ಪ್ರೋಗ್ರಾಮ್ಸ್ ಅಲ್ಲಿ ಇದ್ದಿದ್ರೆ ಪ್ರಾಬಬ್ಲಿ ಇಷ್ಟು ಜನ ನಮ್ಗೆ ಹೀಗೆ ಹಾಯ್ ಮಾಡೋದು, ವಿಶ್ ಮಾಡೋದೆಲ್ಲ ನೋಡಕ್ ಆಗ್ತಾ ಇರ್ಲಿಲ್ಲ. ಐ ಥಿಂಕ್ ಇದು ನಮ್ಗೆ ಸ್ಪೇಸ್ ಕ್ರಿಯೇಟ್ ಮಾಡಿಕೊಟ್ಟಿರೋದು ಅಂತ. ಯಾ, ಕಮಿಂಗ್ ಆನ್ ಟು ದ ಪಾಯಿಂಟ್, ಐ ಆಮ್ ಸೋ ಗ್ಲಾಡ್ ಇಲ್ಲಿ ಮಾತಾಡ್ತಾ ಇರೋದಕ್ಕೆ, ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್. ಅಂಡ್ ಜೆ ಪಿ ಸರ್ ತುಂಬಾ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ, ಎಷ್ಟೋ ಜನರಿಗೆ ಇದ್ರ ನೀಡಿದೆ. ಹೀಗೆ ಮಾತುಕತೆ ಎಲ್ಲ ಮುಂದುವರಿತಾ ಇದೆ, ಇಷ್ಟೊತ್ತು ನೀವು ಮಾತಾಡ್ತಾ ಇದ್ರಿ. ಅಂಡ್ ಸರ್ ಹೇಳಿದ್ರು ನೀವು ಬೆಳೆದು ಬಂದಂತ ಹಾದಿ ಅಂತ. ತುಂಬಾ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಲೆರು ಖರ್ಚು ಮಾಡ್ಬೇಕಾಗತ್ತೆ. ನಿನ್ನೆ ರಾತ್ರಿ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೆ ನಾನು ಏನ್ ಮಾತಾಡ್ಬಹುದು ಅಂತ. ಐ ಥಿಂಕ್ ದ ಫಸ್ಟ್ ಪಾಯಿಂಟ್ ನಾನು ಏನ್ ಹೇಳಬಹುದು ಅಂತ ಹೇಳಿದ್ರೆ, ದ ಲಾ ಆಫ್ ಅಟ್ರಾಕ್ಷನ್ ತುಂಬಾನೇ ವರ್ಕ್ ಆಗುತ್ತೆ ಇಲ್ಲಿ. ಸೊ ಪಬ್ಲಿಕ್ ಸ್ಪೀಕಿಂಗ್ ಆಗಿರ್ಬೋದು, ನೀವ್ ಏನೇ ಮಾಡ್ಬೇಕು ಅಂತಿದ್ರೆ, ಸಾಧನೆ ಅನ್ನೋ ಲೇಬಲ್ ಕೊಟ್ಟರು ಕೊಡ್ಬೋದು, ಅಥವಾ ಜಸ್ಟ್ ಐ ವಾಂಟ್ ದಿಸ್ ಅಂತ ನೀವ್ ಏನಾದ್ರೂ ಯೋಚನೆ ಮಾಡಿದ್ರೆ, ಐ ಥಿಂಕ್ ದಟ್ಸ್ ದ ಫಸ್ಟ್ ಸ್ಟೆಪ್ ನೀವೇನಾದ್ರೂ ಪಡೆಯೋದಿಕ್ಕೆ ಅಂತ ಅನ್ಸುತ್ತೆ. ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್ ಅಂತ ನಾನು ಹೇಳ್ತೀನಿ. 5ನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ಸ್ಟೇಜ್ ಮೇಲೆ ಬಂದಾಗ ಆಂಕರಿಂಗ್ ಮಾಡೋದ್ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅಂಡ್ ಅವ್ರಿಗೆ ಇಂಟ್ರೊಡಕ್ಷನ್ ಹೇಗಿರ್ತಿತ್ತು ಅಂದ್ರೆ, ಸ್ಕೂಲ್ ಡೇಸ್ ನಲ್ಲೆಲ್ಲ ಲೈಕ್ ಹೂವಿನ ಮಧ್ಯದಲ್ಲಿ ಬರ್ತಾರೆ, ದೀಪ ಹಿಡ್ಕೊಂಡು ಬರ್ತಾರೆ. ವಾವ್, ಸೋ ಬ್ಯೂಟಿಫುಲ್. ನಾನೊಂದ್ಸಲ ಅಲ್ಲಿರ್ಬೇಕು ಅಂತ ಯೋಚನೆ ಮಾಡಿದ್ದೆ ಅಷ್ಟೇ. ಆದ್ರೆ ಆ ಹಾದಿಗಳೆಲ್ಲ ಹಾಗೆ ಕನೆಕ್ಟ್ ಆಗ್ತಾ ಬಂತು. ಅಂಡ್ ಐ ಥಿಂಕ್ ಪ್ರತಿಯೊಬ್ಬರ ಲೈಫ್ ನಲ್ಲೂ ಕೂಡ ಇದಾಗುತ್ತೆ. ಒಂದು ಸಲ ಅದು ಯೋಚನೆ ಮಾಡಿದ್ರು ನಿಮ್ಗೆ ಅದು ಸಿಗ್ತಾ ಹೋಗುತ್ತೆ. ಸೊ ನಿಮ್ಮೆಲ್ಲಾರ ತರನು ನನಗೂ ಅನುಭವಿಸಿದೀನಿ, ಅದೇ ತರ ನಾನು ಫೀಲ್ ಮಾಡಿದ್ದೀನಿ. ಅಂಡ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಎಮ್ ಸಿ ಹಿಂಗೆಲ್ಲ ಮಾಡಿದೆ. ಅಂಡ್ ಐ ಥಿಂಕ್ ಅಲ್ಲಿಂದ ನಾನು ಹಿಂತಿರುಗಿ ನೋಡ್ಲೇ ಇಲ್ಲ. ನನಗೆ ಚಿಕ್ಕ ಹುಡುಗಿಯಿಂದ ಒಂದು ಆಸೆ ಇತ್ತು, ನಾನು ಆನ್ ಸ್ಕ್ರೀನ್ ಅಲ್ಲಿ ಟಿವಿ ಆಂಕರ್ ಮಾಡ್ಬೇಕು ಅಂತ. ಅಂಡ್ ಆರ್ ಜೆ ಆಗಿರೋದು ನನ್ನ ಲೈಫ್ ನ ಒಂದು ಟ್ವಿಸ್ಟ್. ಸೊ ಆಂಕರ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಕನ್ಸು ಕಾಣ್ತಾ ಇದ್ದೆ. ಒಂದು ಕನ್ಸನ್ ಕಟ್ಟಾದ್ಮೇಲೆ ಅದಕ್ಕೊಂದು ದೊಡ್ಡ ಮನೆನ ಕಟ್ಟಿ ಅದ್ರೊಳಗಡೆ ಎಲ್ಲಾ ಕನ್ಸನ್ನವ್ರು ಕೂಡ ಲೈಕ್ ಹಾಕ್ತಾ ಹೋಗ್ತೀವಿ. ಅದೊಂದು ವೆರಿ ಸ್ಟ್ರಾಂಗೆಸ್ಟ್ ಕನ್ಸಾಗಿ ಬರುತ್ತೆ. ಅಂಡ್ ನಿಮ್ಗೆ ಆ ಸಿಚುವೇಶನ್ ಕೂಡ ಬರುತ್ತೆ ಅದನ್ನ ಏನೋ ಒಂದು ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಆ ಒಂದು ಸಿಚುವೇಶನ್ ಯಾವಾಗ ಬರುತ್ತೆ ಅಂತ ನಾವು ಯೋಚನೆ ಮಾಡಿದ್ರೆ ಆಯ್ತು ಅಷ್ಟೇ. ಇಟ್ಸ್ ಅ ಮ್ಯಾಟರ್ ಆಫ್ ಅ ಸೆಕೆಂಡ್ ಅಲ್ಲಿ ಆಗ್ಬಿಡುತ್ತೆ. ಸೊ ಹೊರಗಡೆ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದಾಗ, ಸೆಕೆಂಡ್ ಪಿ ಯು ಸಿಯಲ್ಲಿ ಫಸ್ಟ್ ಹೊರಗಡೆ ಒಂದು ಇವೆಂಟ್ ನ ನಾನು ಹೋಸ್ಟ್ ಮಾಡಿದ್ದೆ. ವಿದ್ಯಾಭೂಷಣ್ ಸ್ವಾಮೀಜಿ ಅವರು ಅದಕ್ಕೆ ಅವರ ಕಾನ್ಸರ್ಟ್ ಆಗಿತ್ತು. ಅಂಡ್ ಐ ಥಿಂಕ್ ಐ ಆಮ್ ಸೋ ಬ್ಲೆಸ್ಡ್. ಅಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಯಾರೋ ಬಂದಂತವ್ರು ಹೇಳಿದ್ರು ಈ ಟಿವಿಯಲ್ಲಿ ನಿಮ್ಗೆ ಆಂಕರಿಂಗ್ ಕೊಡಿಸ್ತೀನಿ ಅಂತ. ಐ ಮೀನ್ ಅಂದ್ರೆ ಯು ಕ್ಯಾನ್ ಕಮ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ನನ್ನ ಸ್ಟಡೀಸ್ ಒಳ್ಳೆ ಹುಡುಗಿ ತರ, ಇಲ್ಲ ನನ್ನ ಸ್ಟಡೀಸ್ ಎಲ್ಲ ಮುಗಿಲಿ ಅಂತ ಹೇಳ್ಬಿಟ್ಟು ಎಲ್ಲ ಬಂದೆ. ಐ ಥಿಂಕ್ ದಟ್ ವಾಸ್ ದೇರ್, ಅದು ತುಂಬಾ ಖುಷಿ ಕೊಟ್ಟಿತ್ತು. ಏ, ನಾನು ಆಗ್ಬೋದು, ಯುನೋ ಲೈಕ್ ಎವ್ರಿ ಇಂಚ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇಫ್ ಐ ವಾಂಟ್ ಟು ಬಿ ಅ ಆಂಕರ್, ನಾನು ಏನ್ ಮಾಡ್ಬೇಕು. ಈವನ್ ಅಪಿಯರೆನ್ಸ್ ಇರ್ಬೋದು, ಮಾತಾಡೋದಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಪ್ರತಿಯೊಂದು ಕೂಡ ಮೈನ್ಯೂಟ್ ಇಂಟ್ರಿಕೇಟ್ ಥಿಂಗ್ಸ್ ಗಳು ಅವಾಗ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅಂಡ್ ನಾನು ಪ್ರತಿ ಟೈಮ್ ಆಂಕರಿಂಗ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮನ್ಸ್ನಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೆ. ಅಂಡ್ ಆಲ್ ಆಫ್ ಅ ಸಡನ್ ಶಿವಮೊಗ್ಗದಲ್ಲಿ ನಾನು ಸೈನ್ಸ್ ತಗೊಂಡೆ. ಆಮೇಲೆ ಒಂದ್ಸಲ ಒಂದ್ ಅಮೋಘ ನ್ಯೂಸ್ ಚಾನೆಲ್ ಅವರು ಆಡಿಷನ್ಸ್ಗೆ ಕರೆದ್ರು.
ನಂಗೆ ಸೆಲೆಕ್ಟ್ ಆಗುತ್ತೋ ಇಲ್ವೋ, ಬಟ್ ಆಸೆ ಹೊತ್ತು ಲೈಕ್ ಇಷ್ಟು ದೊಡ್ಡದಾಗಿದೆ, ಬಟ್ ಲೆಟ್ ಮೀ ಟ್ರೈ, ಏನಾಗುತ್ತೋ ಆಗಲಿ ಒಂದು ಕಲ್ಲು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದೆ. ಸೀರೆ ಎಲ್ಲ ಉಟ್ಕೊಳ್ಬೇಕಿತ್ತು, ಸೊ ದಟ್ಸ್ ದ ಬೆಸ್ಟ್ ಥಿಂಗ್, 15 ನಿಮಿಷದಲ್ಲಿ ಸೀರೆ ಉಟ್ಕೊಂಡೆ, ಇವತ್ತು ಅಷ್ಟೇನು ಕಷ್ಟ ಆಗೋದಿಲ್ಲ ನನಗೆ. ಸೊ ಅಲ್ಲಿ ಹೋಗಿ ಫಸ್ಟ್ ಟೈಮ್ ಆಡಿಷನ್ ತಗೊಂಡ್ರು, ಆನ್ ಸ್ಕ್ರೀನ್ ಅಪಿಯರೆನ್ಸ್ ತಗೊಂಡ್ರು, ಹೇಗೆ ಪ್ರೊನೌನ್ಸ್ ಮಾಡ್ತೀವಿ, ಅದರಲ್ಲೂ ಕನ್ನಡ ಭಾಷೆಯನ್ನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀನಿ ಅಂತ ನೋಡ್ತಾ ಇದ್ರು ಅವರು. ಅದು ನಾನು ಆಡಿಷನ್ ಕೊಟ್ಟು 15 ದಿನ ಆದ್ಮೇಲೆ ಆಕ್ಚುಲಿ ಅದು ಬ್ಯಾಂಗ್ಳೂರಿಗೆ ಬರಬೇಕು. ನಿಮ್ಗೆ ಗೊತ್ತಿರ್ಬೋದು ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಚಾನೆಲ್ ಆಗಿತ್ತು, ಬೇರೆ ಬೇರೆ ಡಿಸ್ಟ್ರಿಕ್ಟ್ಸ್ ನಲ್ಲಿ ಅಮೋಘ ಇದೆ. ಸೊ ಹಾಗಾಗಿ ಅಲ್ಲಿ ಸೆಲೆಕ್ಟ್ ಆಯ್ತು, 2 ವರ್ಷ ಹೀಗೆ ಎಲ್ಲ ಮುಗೀತು, ಕಂಟಿನ್ಯೂ ಆಗ್ತಾ ಹೋಯ್ತು. ಅಂಡ್ ದೆನ್ ಮ್ಯಾಂಗ್ಳೂರ್ನಲ್ಲಿ ಕೂಡ, ಸೊ ದರ್ ಆರ್ ಸೋ ಮೆನಿ ಸ್ಟೇಜಸ್, ಪ್ರತಿಯೊಂದು ಸ್ಟೇಜ್ ನಲ್ಲೂ ಕೂಡ ಒಂದಲ್ಲ ಒಂದ್ ರೀತಿ ಐ ಹ್ಯಾವ್ ಗಾಟ್ ಆಪರ್ಚುನಿಟೀಸ್. ಅಂಡ್ ಆಲ್ ಇಂಡಿಯಾ ರೇಡಿಯೋ ಭದ್ರಾವತಿ, ಐ ಥಿಂಕ್ ಅದು ನನ್ನ ಜೀವನದ ಒಂದು ಹೊಸ ಮತ್ತೊಂದು ಜಗತ್ತನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದು. ಕಾಲೇಜಿಗೆ ಅವ್ರು ರೆಕಾರ್ಡ್ ಮಾಡೋದಕ್ಕೆ ಅಂತ ಬರೋರು, ಅವಾಗ ನಾನು ಅದರ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ದೆ. ಆ ವಿಡಿಯೋ ಆಡಿಯೋ ಯುವವಾಣಿ ಅಂತ ನಿಮ್ ಕಾರ್ಯಕ್ರಮ ಗೊತ್ತಿರ್ಬೋದು, ಕೇಳಿದಿರಾ ಅಲ್ವಾ? ಈಗಲೂ ಕೇಳ್ತೀರಾ ಯಾರಾದ್ರೂ ಯುವವಾಣಿ? ಥಮ್ಸ್ ಅಪ್ ಮಾಡಿ ನೀವು ಕೇಳ್ತೀರಾ ಅಂತಾದ್ರೆ, ಜಸ್ಟ್ ಅ ಥಮ್ಸ್ ಅಪ್. ನಾನು ಮಾತಾಡೋದು ಕೇಳಿಸ್ತಿದೆ ಅಲ್ವಾ ಕ್ಲಿಯರ್ ಆಗಿ? ಗ್ರೇಟ್. ಸೊ ಯುವವಾಣಿಯಲ್ಲಿ ಆ ಕಾರ್ಯಕ್ರಮ ಪ್ಲೇ ಆಯ್ತು, ಟೆಲಿಕಾಸ್ಟ್ ಆಯ್ತು. ಸರಿ, ಇದೆಲ್ಲ ಆಯ್ತು, ದಟ್ಸ್ ನೈಸ್. ಆದ್ರೆ ಪ್ರೋಗ್ರಾಮ್ ಆಗಿದ್ದ ಕೆಲವೇ ದಿನಗಳಲ್ಲಿ ನನಗೆ ಆಲ್ ಇಂಡಿಯಾ ರೇಡಿಯೋ ಭದ್ರಾವತಿಯಿಂದ ಕಾಲ್ ಬರುತ್ತೆ. ಮೇಡಮ್, ಮೇಡಮ್ ಅಂತ ಕರೆದ್ರೋ ಇಲ್ವೋ, ನಿಖಿತಾ ಅಂತಾನೆ ಹೇಳಿರ್ಬೋದು, ಬಟ್ ಐ ಡೋಂಟ್ ರಿಮೆಂಬರ್. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ನೀವ್ ಯಾಕೆ ನಿರೂಪಣೆ ಮಾಡಬಾರ್ದು ಆಲ್ ಇಂಡಿಯಾ ರೇಡಿಯೋಗೆ ಬಂದು ಅಂತ. ಅಂಡ್ ಎವ್ರಿ ಟೈಮ್ ಅವ್ರು ಕೇಳಿದಾಗ ಆಗ್ತಿರ್ಲಿಲ್ಲ, ಬಟ್ ಲೇಟರ್ ಆನ್ ಒಂದ್ಸಲ ನನ್ನ ಸ್ಟೇಜ್ ಅಲ್ಲಿ ಯಾವಾಗ ನಂಗೆ ಹೋಗಕ್ ಆಗುತ್ತೋ ಅವ್ರನ್ನ ಅಪ್ರೋಚ್ ಮಾಡಿ ಹೋಗಿ ನಾನು ನನ್ನ ಕವಿತೆಗಳನ್ನೆಲ್ಲ ಓದ್ದೆ. ಸರಿ, ಹೀಗೆ ಕಂಟಿನ್ಯೂ ಆಗ್ತಾ ಹೋಯ್ತು. ನನ್ನ ಮನಸ್ಸಿನಲ್ಲಿ ಇದ್ದಿದ್ದೇನು, ನಾನು ಮಾತಾಡ್ಬೇಕು, ಅದರಲ್ಲೂ ಹೇಗೆ ಮೈಕ್ ಅಲ್ಲಿ. ಅಂಡ್ ಐಮ್ ಅ ಎಂಟೈರ್ಲಿ ಡಿಫ್ರೆಂಟ್ ಪರ್ಸನ್ ವೆನ್ ಐಮ್ ಬಿಫೋರ್ ದ ಮೈಕ್. ಸುಮ್ಮನೆ ಕುತ್ಕೊಂಡಾಗ ಇವ್ರು ಇಷ್ಟು ಸೈಲೆಂಟು ಅಂತ ಅನ್ಕೊಳ್ತಾರೆ, ಕ್ಲೋಸ್ ಸರ್ಕಲ್ ಅಲ್ಲಿ ಗೊತ್ತಿರುತ್ತೆ ನಾನೇನು ಅಂತ. ಬಟ್ ಆರ್ ಎಲ್ಸ್ ವೆರಿ ಸೈಲೆಂಟ್ ಹುಡುಗಿ, ತುಂಬಾ ಪಾಪ, ತುಂಬಾ ಒಳ್ಳೆವಳು, ಹಿಂಗೆಲ್ಲ ಹೇಳ್ಬೋದು. ಕೆಲವು ಸಲ ಡೇಟಾ ಆಪೋಸಿಟ್ ಆಗೂ ಕೂಡ ಕಾಣಿಸ್ಬಹುದು. ಸೊ ಬಟ್ ಮೈಕ್ ಇಸ್ ಐ ಥಿಂಕ್ ನನ್ನ ರಿಯಲ್ ರಿಯಾಲಿಟಿನ ತಂದ್ಕೊಡುತ್ತೆ ಅನ್ಸುತ್ತೆ. ಸೊ ಹೀಗೆ ಮುಂದುವರಿತು. ಪೋಸ್ಟ್ ಗ್ರಾಜುಯೇಷನ್ ಆದ್ಮೇಲೆ ಅಲ್ಲಿ ಪ್ರೋಗ್ರಾಮ್ಸ್ ಗಳನ್ನೆಲ್ಲ ಕೊಟ್ಟೆ. ಈಗ ಬದುಕಿನ ಒಂದು ದೊಡ್ಡ ಟ್ವಿಸ್ಟ್, ಕಾಲೇಜ್ ಆದ ತಕ್ಷಣ ಸಿಗುವಂತ ಒಂದು ಟ್ವಿಸ್ಟ್. ಕಾಲೇಜ್ ಲೈಫ್ ಇಂದ ಇನ್ನೂ ಕಂಪ್ಲೀಟ್ಲಿ ಹೊರಗೆ ಬಂದಿರಲ್ಲ, ಹಾಗಂತ ಲೈಫ್ ನ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಕಂಪ್ಲೀಟ್ಲಿ ತಗೊಳ್ಳುವಷ್ಟು ಮೆಚ್ಯೂರಿಟಿನೂ ಕೂಡ ಇರೋದಿಲ್ಲ. ಬಟ್ ಆ ಎಕ್ಸ್ಪೀರಿಯನ್ಸಸ್ ಗಳು ತಿಳಿಸ್ತಾ ಹೋಗುತ್ತೆ. ಸೊ ಈ ಟೈಮ್ ನಲ್ಲಿ ನಾನು ಕೆಲಸ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ಯಾವಾಗ್ಲೂ ಒಂದ್ ಮನ್ಸಿನಲ್ಲಿ ಇರುತ್ತೆ, ನನ್ಗಲ್ದೇ ಇದ್ರು ಬೇರೆ ಅಪ್ಪ ಅಮ್ಮಂಗಾಗ್ಲಿ ಟೆನ್ಷನ್ ಇರುತ್ತೆ, ನೀನು ಆಂಕರ್ ಆಗ್ತೀಯ ಅಂತ ಹೋಗ್ತಿದ್ಯಾ, ಎಲ್ಲರಿಗೂ ಸಿಗುತ್ತಾ ಆ ಚಾನ್ಸು, ಏನು ಯು ಹ್ಯಾವ್ ಸ್ಟಡೀಡ್, ಅದರಲ್ಲೂ ನಾನು ಮಾಸ್ಟರ್ಸ್ ಇನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಾಡಿರೋದು MHRD, ಐ ಆಮ್ ದ ಟಾಪರ್ ಆಫ್ ದ ಯೂನಿವರ್ಸಿಟಿ. ಜಾಸ್ತಿ ಏನ್ ಕಷ್ಟ ಪಡಲಿಲ್ಲ ಕಾಲೇಜ್ನಲ್ಲಿ, ಆದ್ರೆ ಸ್ಮಾರ್ಟ್ ವರ್ಕ್ ಮಾಡಿದೆ, ಎಲ್ಲ ಕಡೆ ಅದನ್ನ ಮಾಡಿದೀನಿ ನೀಟಾಗಿ. ಹಾರ್ಡ್ ವರ್ಕ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಹೀಗೇನಾಯ್ತು, ಬಂದೆ ಕಾಲೇಜಿಂದ ಹೊರಗೆ ಬಂದ ತಕ್ಷಣ, ಸೊ ನಾನು ಕೆಲ್ಸಕ್ಕೆ ಹುಡುಕ್ತಾ ಇದ್ದೀನಿ. ಆ ಟೈಮ್ನಲ್ಲಿ ಒಂದು ಒನ್ ಆಫ್ ದ ವೆರಿ ವೆಲ್ ನೋನ್ ನಂಬರ್ 1 ನ್ಯೂಸ್ ಚಾನಲ್, ಅವಾಗ ಐ ವಾಸ್ ದ ಫೈನಲಿಸ್ಟ್ ಔಟ್ ಆಫ್ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್, ಐ ವಾಸ್ ದ ಫೈನಲಿಸ್ಟ್. ಬಟ್ ಕಾರಣಾಂತರಗಳಿಂದ ಅದನ್ನು ತಗೊಳಕ್ಕಾಗಿಲ್ಲ. ಅಲ್ಲಿ ತನಕ ನಾನು ರೇಡಿಯೋ ಬಗ್ಗೆ ಅಷ್ಟು ಯೋಚನೆ ಮಾಡಿರಲಿಲ್ಲ. ಬಟ್ ಡಿಗ್ರಿಯಲ್ಲಿ ನಮ್ಮ ವಾಯ್ಸ್ ಬಗ್ಗೆ ಒಂದು ಆಲ್ ಇಂಡಿಯಾ ರೇಡಿಯೋ, ಆದರೆ ಅದಕ್ಕಿಂತ ಮುಂಚೆ ಡಾಕ್ಟರ್ BC ಪಾಟೀಲ್ ಅಂತ ಇದ್ರು, ಅವ್ರ ಹೆಸರು ನಾನು ನೆನ್ಪು ಮಾಡ್ಕೊಳ್ತೀನಿ. ಹೀ ನೋಟಿಸ್ಡ್ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ನನಗೆ ತುಂಬ ಆಪರ್ಚುನಿಟೀಸ್ಗಳನ್ನೆಲ್ಲ ಕೊಟ್ಟಿದ್ರು, ಇಟ್ ರೀಚ್ ಟಿಲ್ ಡೆಲ್ಲಿ ಎಲ್ಲ. ಸೊ ಇದಾದ್ಮೇಲೆ ತುಂಬ ಕನಸುಗಳನ್ನ ಕಂಡಿದ್ದೆ ಆನ್ ಸ್ಕ್ರೀನ್ ಬರಬೇಕು ಅಂತ. ಯಾ ಆ ನ್ಯೂಸ್ ರೀಡಿಂಗ್ ಆಪರ್ಚುನಿಟಿನ ನನ್ನ ಕಾರಣಾಂತರಗಳಿಂದ ತಗೊಳಕ್ಕಾಗಿಲ್ಲ. ನಾವು ಹೇಳ್ತೀವಲ್ಲ, ನಮ್ಗೆ ಕೆಲವು ಸಲ ಬೇಕು ಅಂದ್ರೆ ಬೇಕೇ ಬೇಕು, ಸಿಕ್ಕೇ ಸಿಗುತ್ತೆ ಅಂತ. ಬಟ್ ಕೆಲವು ಸಲ ಲೈಫ್ ಕೊಡುವಂತಹ ಕೆಲವು ಚಾಲೆಂಜಸ್ನ ನಾವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಇನ್ನೊಂದು ಯಾವುದೋ ಪೊಟೆನ್ಷಿಯಲ್, ಇನ್ನೊಂದು ಯಾವುದೋ ದಾರಿ ನಮ್ಗೆ ಓಪನ್ ಅಪ್ ಆಗುತ್ತೆ. ಅಂಡ್ ಐ ವಾಸ್ ವೆರಿ ಆಪ್ಟಿಮಿಸ್ಟಿಕ್ ಅಬೌಟ್ ಇಟ್. ಸರಿ, ನನಗೆ ಇನ್ನೊಂದೇನೋ ಕಾತಿದೆ. ಮೋಸ್ಟ್ಲಿ ಏನೋ ಒಂದು ಏನೋ ಒಂದು ಹೊಸದಾಗಿ ನನಗೇನೋ ಕಾಯ್ತಿದೆ ಅನ್ಸುತ್ತೆ ನನ್ನ ಲೈಫಲ್ಲಿ, ಇದೇ ನನ್ನ ಜೀವನ ಅಲ್ಲ ಅನ್ಸುತ್ತೆ ಅಂತ ಅಂದ್ಕೊಂಡು ಐ ಕ್ಯಾರಿ ಡಾನ್. ಇವಾಗ ನಾನು ಕೆಲಸ ಹುಡುಕ್ತಾ ಇದ್ದೀನಿ, ಕೆಲಸ ಹುಡುಕ್ತೆ, ರೆಕ್ರೂಟರ್ ಆಗಿ 1.5 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ನನಗಾಯ್ತು ಇದು ನನ್ನ ಫೋರ್ಟ್ ಅಲ್ಲ ಅಂತ. ಈ ಫೋರ್ಟ್ ಅಲ್ಲ ಅಂತ ನನಗೆ ಗೊತ್ತಾಗ್ತಿದ್ದ ಹಾಗೇನೆ ವಾಟ್ ಐ ಡಿಡ್, ಬೇರೆ ಬೇರೆ ಕಡೆ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಟೈಮ್ನಲ್ಲಿ ನನಗೆ JP ಸರ್ನ ರೆಫರೆನ್ಸ್ ಬಂತು. ನನ್ನ ಫ್ರೆಂಡ್ ಹೇಳಿದ್ರು, ಯಾಕೆ ನೀನು JP ಸರ್ನೇ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ, ಅವಳ ಹೆಸರು ಭವ್ಯ ಅಂತ. ನೋಡು, ಅವರು ಮೀಡಿಯಾದಲ್ಲಿದ್ದಾರೆ, ನ್ಯೂಸ್ ಆಂಕರಿಂಗ್ ಎಲ್ಲ ಮಾಡ್ತಾರೆ,
ಇಟ್ ಮೈಟ್ ಬಿ ಹೆಲ್ಪ್ಫುಲ್ ನಿನ್ ಟ್ರೈನಿಂಗ್ ಅಲ್ಲಿ ಕೂಡ ಇದೆಯಾ ಅಂತ. ಓಕೆ, ಅಂಡ್ ದಟ್ ಈಸ್ ಹೌ ನಿಧಾನಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಆಲ್ ಆಫ್ ಅ ಸಡನ್ ಅಲ್ಲಿ ಕೆಲಸ ಬಿಟ್ಟೆ ನಾನು, ಅಂದ್ರೆ 1.5 ವರ್ಷ ಆಯ್ತು. ನೀಟಾಗಿ ಅಲ್ಲೂ ಕೂಡ ನನ್ನ ಬೆಸ್ಟ್ ಏನು 100% ಕೊಡ್ಬೋದು ಅದನ್ನ ಕೊಟ್ಟೆ. ಅದಾದ ಮೇಲೆ ನಾನು ಬೆಂಗಳೂರಿನಲ್ಲಿ ಬಂದು ತೀರ್ಥಹಳ್ಳಿಯಲ್ಲಿ ನಾನು ಬೆಳೆದಿರೋದು ಹುಟ್ಟಿರೋದು ಉಡುಪಿ, ಬಟ್ ಅಲ್ಲಿಂದ ಬೆಂಗಳೂರಿನಲ್ಲಿ ಬಂದು ಇಫ್ ಯು ವಾಂಟ್ ಟು ಡೂ ಸಮಥಿಂಗ್, ಸಾಕಷ್ಟು ವಿಷಯಗಳಿರುತ್ತೆ, ಅದನ್ನ ಹೇಳುವಂತ ಸೂಕ್ತ ಸಮಯ ಕೂಡ ಈಗ ಅಷ್ಟಿಲ್ಲ ಅಂತ ಅನ್ಕೊಳ್ತೀನಿ. ಬಟ್ ಯಾವಾಗ್ಲೂ ಕೂಡ ಆ ಛಲ ಇರ್ಲೇಬೇಕು ಅಂತ ಅನ್ಕೊಳ್ತೀನಿ. ಸೊ ಅಲ್ಲಿಂದ ಮುಗಿದಂತಹ ಒಂದು, ಅಲ್ಲಿಂದ ಪ್ರಾರಂಭವಾದಂತಹ ಪ್ರಯತ್ನ, ಐ ಟಿ ರೆಕ್ರೂಟ್ಮೆಂಟ್ ಇದನ್ನೆಲ್ಲ ಬಿಟ್ಟು ನಾನು ಜೆ ಪಿ ಸರ್ ಹತ್ರ ಜಾಯ್ನ್ ಆದೆ. ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಅವರ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳನ್ನೆಲ್ಲ ನೋಡ್ತಾ ಇದ್ದೆ. ಐ ಥಿಂಕ್ ಐ ಮೆಟ್ ವಂಡರ್ಫುಲ್ ಪೀಪಲ್, ಸಾಕಷ್ಟು ಜನ ಒಳ್ಳೆಯ ಗ್ರೂಪ್ ಇದೆ ಅವರಲ್ಲಿ, ಅವರ ಹತ್ರ. ಅಂಡ್ ಅವ್ರ ಮಾತುಗಳನ್ನ ಕೇಳೋದೆಲ್ಲ ಯಾವಾಗ್ಲೂ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಹೀಗೆ ಆಯ್ತು, ಕೆಲವು ಕಾಲ ನಾನು ವರ್ಕ್ ಮಾಡಿದೆ. ಆಮೇಲೆ ನನಗೆ ಮತ್ತೆ ಅನಿಸ್ತು, ಇಲ್ಲ ನಾನು ಇನ್ನೂ ಏನೋ, ನನ್ನ ಪೊಟೆನ್ಷಿಯಲ್ ಇನ್ನೂ ಏನೋ ಇದೆ, ಇನ್ನೂ ಏನೋ ಮಾಡಬಹುದೇನೋ. ಐ ಥಿಂಕ್ ಐ ಹ್ಯಾವ್ ಟು ಫೋಕಸ್ ಆನ್ ಸಮಥಿಂಗ್ ರಿಯಲಿ, ನನಗೇನು ಬೇಕೋ ಅದ್ರ ಕಡೆ ಅಂತ. ಓಕೆ, ಸೊ ನಾನು ಇವಾಗ ಏನ್ ಮಾಡೋದು ಸರ್ ಹತ್ರ ಹೇಳಿದೆ, ಸರ್ ನಾನು ಹೀಗೀಗೆ ನನಗೆ ಇಂಟ್ರೆಸ್ಟ್ ಇದೆ, ನಾನು ಏನಾದರೂ ಟ್ರೈ ಮಾಡಬೇಕು ಅಂತಿದ್ದೀನಿ. ಧಾರಾಳವಾಗಿ ಹೋಗಮ್ಮ, ನಿನಗೆ ಏನ್ ಮಾಡ್ಬೇಕು ಅದನ್ನ ಮಾಡು ಅಂತ ಹೇಳಿ ಕಳ್ಸಿದ್ರು. ಯಾ, ನನ್ನ ಕೈಯಲ್ಲಿ ಇವಾಗ ಏನು ಕೆಲಸ ಇಲ್ಲ, ಏನು ಇಲ್ಲ. ಬಟ್ ಅವಾಗವಾಗ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಗಳೆಲ್ಲ ಇರ್ತಾ ಇತ್ತು. ನಿಧಾನಕ್ಕೆ ನನ್ನ ನೆಟ್ವರ್ಕ್ ನ ಬೆಳೆಸ್ಕೊಳ್ತಾ ಬಂದೆ, ಆಂಕರಿಂಗ್ ಗಳನ್ನ ಮಾಡ್ತಾ ಬಂದೆ. ಅಂಡ್ ಫೈನಲಿ ಒನ್ ಡೇ ಆಲ್ ಇಂಡಿಯಾ ರೇಡಿಯೋ ಎಫ್ ಎಂ ರೇನ್ಬೋ, ಅಲ್ಲಿಂದ ಆಡಿಷನ್ಗೆ ಕಾಲ್ ಬಂತು. ಸೊ ನನ್ನ ಫ್ರೆಂಡ್ ಯಾರೋ ಕೇಳಿಸ್ಕೊಬಿಟ್ಟು ಹೋಗಿ ಅಪ್ಲಿಕೇಶನ್ ತಗೋ ಅಂತ ಹೇಳಿದ್ರು. ತಗೊಂಡ್ ಬಂದೆ. ಅಲ್ಲಿಂದ ಸ್ಟಾರ್ಟ್ ಆದಂತಹ ರೇಡಿಯೋ ಜರ್ನಿ, ಬಹುಶಃ ಎಷ್ಟೋ ವರ್ಷಗಳ 4 ವರ್ಷ ನಾನು ಅಲ್ಲಿ ಆರ್ ಜಿ ಆಗಿ ಕೆಲಸ ಮಾಡಿದೆ. ಇವಾಗ ರೇಡಿಯೋ ಸಿಟಿ 91.1 ಅಲ್ಲಿ ಬೆಳಿಗ್ಗೆ ಶುಭೋದಯ ಅನ್ನೋ ಕಾರ್ಯಕ್ರಮವನ್ನ ನಾನು ಹೋಸ್ಟ್ ಮಾಡ್ತೀನಿ. ಮಧ್ಯಾಹ್ನ 2-4 ಆಫ್ಟರ್ನೂನ್ ಶೋ, ಇಟ್ಸ್ ಅ ಗೇಮ್ ಶೋ, ಅದನ್ನು ಹೋಸ್ಟ್ ಮಾಡ್ತೀನಿ. ಅಂಡ್ ಪ್ರತಿ ಭಾನುವಾರ ಕರ್ನಾಟಕ ದರ್ಶನ ಅಂತ ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿ ಇರೋ ಎಕ್ಸ್ಪೀರಿಯನ್ಸ್, ನನಗಾಗಿರೋ ಎಕ್ಸ್ಪೀರಿಯನ್ಸ್, ಮತ್ತೆ ಅಲ್ಲಿ ಏನೇನು ನೋಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋದು. ನೋ, ಇಟ್ಸ್ ಲೈಫ್ ಅಂದ್ರೆ ಒಂಥರ ಲೈಫ್ ನ ಪ್ರತಿ ಕ್ಷಣನೂ ಅನುಭವಿಸೋದನ್ನ ಇಲ್ಲಿ ಮಾತುಗಳಲ್ಲಿ ಹಾಕೋದು, ಅದು ಅದ್ಭುತವಾದಂತಹ ಫೀಲಿಂಗ್ ಅನ್ಸುತ್ತೆ. ಅಂಡ್ ದರ್ ಆರ್ ಸೋ ಮೆನಿ, ಅದಕ್ಕೆ ಬ್ರಾಂಚಸ್ ಆಗಿ ಯುನೋ ಅಂದ್ಕೊಂಡಿರೋದನ್ನ, ಅಥವಾ ಯಾವಾಗ್ಲೂ ಹೇಳ್ತೇವ ಅಂದ್ಕೊಂಡಿರೋದನ್ನ ಸಾಧನೆ ಮಾಡಿದ್ರೆ ಗ್ರೇಟ್ ಅಂತ, ಅದೆಲ್ಲರ ಕೇಸಲ್ಲೂ ಅದು ನಿಜ ಆಗ್ಲಿಕ್ಕಿಲ್ಲ. ಆದ್ರೆ ಹಾಗೆ ಆಗುವಂತ ಸಿಚುವೇಶನ್ ಬಂದಾಗ ಅಥವಾ ಬೇರೆ ಯಾವ್ದಾದ್ರು ದಾರಿ ಸಿಕ್ಕಿದಾಗ ನಿಮ್ಮ ಮನ್ಸಿನಲ್ಲಿ ಒಂದು ಪಾಯಿಂಟ್ ಯಾವಾಗ್ಲೂ ನಾನು ಅನ್ಕೊಳ್ತಾ ಇದ್ದೆ, ಒಂದು ಆಪರ್ಚುನಿಟಿ ಬಂದಾಗ ಇದನ್ನ ತಗೊಳ್ಳೋ ಬೇಡೋ ಅಂತ ಹೇಗ್ ಗೊತ್ತಾಗುತ್ತೆ. ಸೊ ಇದನ್ನ ನಾನು ಮಿಸ್, ಅವಾಗ ಯೋಚನೆ ಮಾಡ್ತಿದ್ದೆ, ಇದನ್ನ ನಾನು ಮಿಸ್ ಮಾಡಿದ್ರೆ ನಾನು ಏನಾದ್ರೂ ಲೈಫಲ್ಲಿ ಮಿಸ್ ಮಾಡ್ತೀನ. ಆಗ ನನ್ನ ಮನ್ಸೇನಾದ್ರೂ ಹೌದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾನು ಆಪರ್ಚುನಿಟಿ ಅಥವಾ ಏನ್ ಸಿಕ್ಕಿದೆ ನನಗೆ ಅದನ್ನ ಗ್ರ್ಯಾಬ್ ಮಾಡ್ತಿದ್ದೆ. ಐ ಥಿಂಕ್ ದಟ್ ಈಸ್ ವಾಟ್ ಒಂದು ಇಂಪಾರ್ಟೆಂಟ್ ಥಿಂಗ್. ಸೊ ಇಟ್ಸ್ ಅ ಡಿಫ್ರೆಂಟ್ ಲೇಯರ್ಸ್ ಗಳಿದೆ, ಸಾಕಷ್ಟು ಎಕ್ಸ್ಪೀರಿಯನ್ಸಸ್ಗಳು, ತುಂಬಾ ಅಪ್ಸ್ ಅಂಡ್ ಡೌನ್ಸ್, ತುಂಬಾ ಸೈಕಲ್ ಹೊಡಿಬೇಕು ಅಂತ ಹೇಳ್ತಾರೆ, ವಾಟ್ ಎವರ್ ಯು ಕಾಲ್ ಇಟ್. ಬಟ್ ಯಾ, ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅದ್ರ ಕಡೆ ನೀವು ಸಾಗೋದ್ರಲ್ಲಿ ಒಂದ್ ಸಮಾಧಾನ ಇದ್ದೇ ಇರುತ್ತೆ. ಎಷ್ಟೇ ಕಷ್ಟಪಟ್ಟರು, ಇಷ್ಟಪಟ್ಟು ಮಾಡ್ತಿರ್ತೀವಿ, ಸೊ ಅದು ಕಷ್ಟ ಅನ್ನೋದು ಅಂತ ಅನಿಸ್ತಾ ಇರೋದಿಲ್ಲ. ದಟ್ ಈಸ್ ಹೌ ಅಂಡ್ ದ ಜರ್ನಿ ಇಸ್ ಗೋಯಿಂಗ್ ಆನ್. ಸಾಕಷ್ಟು ಕಡೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಕೊಟ್ಟಿರೋದು, ಸಾಕಷ್ಟು ಆಫರ್ಸ್ ಬಂದಿರೋದು, ಎಲ್ಲದೂ ಕೂಡ ಒಂದ್ ರೀತಿ ಖುಷಿ ಕೊಡುತ್ತೆ. ಐ ಥಿಂಕ್ ಎಲ್ಲಾ ಸ್ಟೇಜ್ ನಲ್ಲೂ ಕೂಡ ಒಬ್ಬಲ್ಲ ಒಬ್ಬ ಯುನೋ ಮೆಂಟರ್ ಅಥವಾ ವಂಡರ್ಫುಲ್ ಪೀಪಲ್ ನನಗೆ ಸಿಗ್ತಾ ಹೋಗಿದ್ದಾರೆ. ಐ ಥಿಂಕ್ ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್. ಅವರು ನನ್ನನ್ನು ಈ ರೀತಿಯಾಗಿ ಯುನೋ ಏನ್ ಹೇಳ್ತಾರೆ, ಒಬ್ಬ ನೈಸ್ ಪರ್ಸನ್ ಆಗಿ ಎಕ್ಸೆಲ್ ಮಾಡೋದಿದ್ದೇ ಇರುತ್ತೆ. ಬಟ್ ಇವತ್ತು ನಾನು ಇಲ್ಲಿದ್ದೀನಿ ಅಂದ್ರೆ ಸಾಕಷ್ಟು ಜನ ಇದಕ್ಕೆ ಕಾರಣ, ಅಂದ್ರೆ ಎಷ್ಟೋ ಜನರ ಸಪೋರ್ಟ್ ಇಲ್ಲಿದೆ. ಸೋ ಹ್ಯಾಪಿ ಅಬೌಟ್ ಇಟ್. ಚಿಕ್ಕದಾಗಿ ಒಂದು, ಯಾವಾಗ್ಲೂ ನಾನು ಇದರ್ ಆಂಕರಿಂಗ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆರ್ ಎಂಡ್ ಮಾಡ್ಬೇಕಾದ್ರೆ ಲೈವ್ ಪ್ರೋಗ್ರಾಮ್ಸ್ ಎಲ್ಲ ಸಾಕಷ್ಟು ಚಿಕ್ಕ ಆಲ್ಮೋಸ್ಟ್ 9 ಸ್ಟ್ಯಾಂಡರ್ಡ್ ಇಂದ ಮಾಡ್ತಿದ್ದೆ. ಪ್ರಾಬಬ್ಲಿ ಅವಾಗ್ಲಿಂದನೂ ನನ್ಗೆ ಬುದ್ಧಿ ಬಂದಾಗ್ಲಿಂದ ಒಂದು ಲೈನ್ ನ ನಾನು ಯಾವಾಗ್ಲೂ ಹೇಳ್ತಿದ್ದೆ, ಅಂಡ್ ಇಟ್ಸ್ ವೆರಿ ವೆರಿ ಟ್ರೂ ಇನ್ ಮೈ ಕೇಸ್. ಎವ್ರಿ ಲಿಟಲ್ ಎಫರ್ಟ್ಸ್ ಮೇಕ್ ಯು ಫ್ಲೈ ಇಫ್ ಯು ಡ್ರೀಮ್ ಟು ಗೋ ಹೈ ಅಂಡ್ ಹೈ. ನಾನು ರಿಪೀಟ್ ಮಾಡ್ತೀನಿ, ಎವ್ರಿ ಲಿಟಲ್ ಎಫರ್ಟ್ಸ್ ಮೇಕ್ ಯು ಫ್ಲೈ ಇಫ್ ಯು ಡ್ರೀಮ್ ಟು ಗೋ ಹೈ ಅಂಡ್ ಹೈ. ಐ ಥಿಂಕ್ ಇಟ್ಸ್ ಆಲ್ ಅಬೌಟ್ ಪಾಸಿಟಿವ್ ಥಿಂಕಿಂಗ್, ಬೀಂಗ್ ಸ್ಮಾರ್ಟ್ ಅಂಡ್ ಹಾರ್ಡ್ ವರ್ಕ್ ಕೂಡ ಮ್ಯಾಟರ್ ಆಗುತ್ತೆ. ಐ ಹ್ಯಾವ್ ಅ ಲಾಂಗ್ ವೇ ಟು ಗೋ, ಆದರೆ ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಈಚ್ ಅಂಡ್ ಎವ್ರಿ ಪರ್ಸನ್ ಅಂಡ್ ಈಚ್ ಅಂಡ್ ಎವ್ರಿ ಸಿಚುವೇಶನ್ ದಟ್ ಬಿಲ್ಟ್ ಮೀ ವೆರಿ ವೆರಿ ಸ್ಟ್ರಾಂಗ್.
ಐ ಥಿಂಕ್ ಯಾ ಏನಾದರೂ ಪ್ರಶ್ನೆಗಳಿದ್ರೆ ಏನಾದರೂ ನೀವು ಕೇಳಬೇಕು ಅಂತಿದ್ರೆ ಧಾರಾಳವಾಗಿ ಕೇಳ್ಬೋದು. ಖಂಡಿತ ನಿಖಿತಾ, ನಿಮ್ಮ ಜರ್ನಿಯನ್ನ ತುಂಬಾ ಸರಳವಾಗಿ ಸುಲಲಿತವಾಗಿ ತಿಳಿಸಿದ್ದೀರಿ. ನನಗೆ ನಾನೊಂದು ಪ್ರಶ್ನೆ ಏನ್ ಕೇಳ್ಬೇಕಂದ್ರೆ, ಈ ಪಾರ್ಟಿಸಿಪೆಂಟ್ಸ್ ಕೆಲವರು ನನ್ನ ರೆಗ್ಯುಲರ್ ಆಗಿ ಬರ್ತಾ ಇರೋರು ಇದಾರೆ, ಪ್ರಥಮ ಬಾರಿಗೆ ಬಂದವರು ಇದಾರೆ, ಒಟ್ಟು ನಾವೇ ನನ್ನ ಸೇರಿ ನಿಮ್ಮನ್ನು ಸೇರಿ ಒಂದು 24 ಜನ ಇದ್ದೀವಿ, ಅಂದ್ರೆ ಇನ್ನು 22 ಜನ ಇದ್ದಾರೆ ನಮ್ಮ ಜೊತೆ ಇವತ್ತು. ಈ ದ ರೋಲ್ ಆಫ್ ಟ್ರೈನಿಂಗ್, ನೀವು ಮೆಂಟರಿಂಗ್ ಬಗ್ಗೆ ಹೇಳಿದ್ರಿ, ಟ್ರೈನಿಂಗ್ ಅಂಡ್ ಮೆಂಟರಿಂಗ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಅದು ನನ್ನ ಪ್ರಶ್ನೆ ಸದ್ಯಕ್ಕೆ. ಐ ಥಿಂಕ್ ಟ್ರೈನಿಂಗ್ ಅಂಡ್ ಮೆಂಟರ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಲೈಫ್ಸ್. ಟ್ರೈನಿಂಗ್ ನಮಗೆ ಸ್ಕೂಲು ಕಾಲೇಜಲ್ಲಿ ಇವಾಗ ಎಲ್ಲ ಕಡೆ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗು ಇದೆಲ್ಲ ಇರೋದ್ರಿಂದ ಸಿಗುತ್ತೆ, ನಾವು ತಗೊಳ್ತೀವಿ. ಆದರೆ ನಮ್ಮ ಲೈಫ್ನಲ್ಲಿ ಆಗುವಂಥ ಸೊ ಜಾಸ್ತಿ ಹೆಡ್ಫೋನ್ಸ್ ಯೂಸ್ ಮಾಡ್ತಾ ಇರ್ತೀವಿ, ಸೊ ದ ಚಾರ್ಜ್ ಐ ವಾಸ್ ನಾಟ್ ವೆರಿ ಶೋರ್ ಅಬೌಟ್ ಇಟ್. ಎನಿವೇಸ್, ಸೊ ವೆಲ್ಕಮ್ ಬ್ಯಾಕ್. ಟ್ರೈನಿಂಗ್ ಅಂಡ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಮೆಂಟರಿಂಗ್ ಬಗ್ಗೆ. ಟ್ರೈನಿಂಗ್ ನಮಗೆ ಕಾಲೇಜ್ನಲ್ಲಿ ಯೂಶ್ವಲಿ ಆಗ್ತಾ ಇರುತ್ತೆ, ಸೊ ಮಾತಾಡ್ತಿರ್ತೀವಿ, ಸಾಕಷ್ಟು ಇನ್ಫಾರ್ಮೇಶನ್ ಕೇಳ್ತಿರ್ತೀವಿ. ಆ್ಯಂಡ್ ಒಬ್ಬ ಟ್ರೈನರ್ನ ಫೋಕಸ್ ಮಾಡಿ ಕೇಳೋದು ಒಂದಾದರೆ, ನಾವಿವಾಗ ಬೇರೆ ಬೇರೆ ಕಡೆ ಐ ಫೀಲ್ ಪ್ರತಿಯೊಂದು ಕಡೆ ನಾವು ಏಲ್ ಕಲಿತಾ ಇದ್ದೀವಿ, ದಟ್ ಈಸ್ ನಥಿಂಗ್ ಬಟ್ ಟ್ರೈನಿಂಗ್ ಯುವರ್ ಮೈಂಡ್. ಅದು ನಮ್ಮಲ್ಲಿ ಪ್ಯಾಟರ್ನ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಸರ್ ಕೂಡ NLP ಪ್ರಾಕ್ಟಿಷನರ್, ಸೊ ಅವರಿಗೂ ಗೊತ್ತಿರುತ್ತೆ. ಸೊ ನಾನು NLP ಓದಿದ್ದೀನಿ, ಸೊ ಅದು ಪ್ಯಾಟರ್ನ್ಸ್ಗಳು ಕ್ರಿಯೇಟ್ ಮಾಡ್ತಾ ಇರುತ್ತೆ, ಅದು ನಮ್ಮ ಬಿಹೇವಿಯರ್ ಮೇಲೆ, ಮೈಂಡ್ ಥಾಟ್ಸ್ ಮೇಲೆ ಎಲ್ಲ ಇಂಪ್ಯಾಕ್ಟ್ ಮಾಡುತ್ತೆ. ಬಟ್ ಅದವೇ ರೌಂಡ್ ಮೆಂಟರಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮಗೆ ಪ್ರತಿ ಬಾರಿ ನಮ್ಮ ಎಲ್ಲಾ ಕಷ್ಟ ಸುಖನ ಎಲ್ಲರ ಹತ್ರನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಒಬ್ಬ ಪರ್ಸನ್ ಹತ್ರ ಅಥವಾ ಏನಾದ್ರೂ ಒಂದ್ ಸಲಹೆ ಬೇಕು ಅಂದಾಗ ಐ ಥಿಂಕ್ ಇನ್ನೊಬ್ಬರ ಸಹಾಯ ನಮ್ಗೆ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಇಟ್ಸ್ ಅ ಪರ್ಸೆಪ್ಷನ್. ಸೊ ನಾವೇ ಕಾಲೇಜ್ನಲ್ಲಿ ಇರ್ಬೇಕಾದ್ರೆ ಮೆಂಟರಿಂಗ್ ಅನ್ನೋ ಪಾಯಿಂಟ್ ಗಿಂತ ಅಲ್ಲಿ ಏನ್ ನಡೀತಿತ್ತು ಅಂತ ಹೇಳಿದ್ರೆ, ಈಗ ಬಾಯ್ಸ್ ಅಂಡ್ ಗರ್ಲ್ಸ್ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇದೇ ಇರುತ್ತೆ. ಸೊ ಓಕೆ, ಮೆನ್ ಸೈಕಾಲಜಿ ಏನ್ ಹೇಳುತ್ತೆ ಇದಕ್ಕೆ ಅಂತ ಕ್ವೆಶನ್ ಮಾಡ್ತಿದ್ವಿ. ದಟ್ ಈಸ್ ಹೌ ನಾವು ಒಂದು ರೀತಿಯಲ್ಲಿ ಒಂದು ಬ್ಲಾಕ್ ನಲ್ಲಿ ಯೋಚನೆ ಮಾಡ್ತಾ ಇದ್ರೆ ಇನ್ನೊಬ್ರದ್ದು ಥಾಟ್ಸ್ ಇನ್ನೊಂಥರ ಇರುತ್ತೆ. ಬಟ್ ದ ಮೆಂಟರ್ ಯಾವಾಗ್ಲೂ ಎಷ್ಟು ಎಕ್ಸೆಲ್ ಮಾಡಿರ್ತಾರೆ ಅಂತ ಹೇಳಿದ್ರೆ, ಅವರು ನಮಗೆ ಯಾವ ರೀತಿಯಾದಂತಹ ಆನ್ಸರ್ ಬೇಕು ಅಥವಾ ಅವರ ಎಕ್ಸ್ಪೀರಿಯನ್ಸ್ ಮತ್ತೆ ಅವ್ರ ಬಂಡಲ್ ಆಫ್ ನಾಲೆಜ್ ನ ಒಂದು ಕಡೆ ಚಾನಲೈಸ್ ಮಾಡಿ ನಮ್ಮ ಡಾರ್ಕ್ ಪಾತ್ ನ ಕ್ಲಿಯರ್ ಮಾಡ್ತಾರೆ. ಸೊ ಐ ಥಿಂಕ್ ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ನಮಗೆ ಸಾಕಷ್ಟು ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಕ್ಲಾಸಸ್ ಎಲ್ಲ ಆಗ್ತಾ ಇತ್ತು. ಕ್ಲಾಸ್ ಕಾಲೇಜಿಂದ ಹೊರಗೆ ಬಂದ್ಮೇಲೆ ಅಯ್ಯೋ ನನ್ನ ಲೈಫಲ್ಲಿ ಈ ರೀತಿ ಏನೂ ಆಗದೇ ಇಲ್ವಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಐ ಥಿಂಕ್ ಇವತ್ತಿಗೂ ಅಂಥ ಕ್ಲಾಸಸ್ಸು ಟಾಕ್ಸು ಇದೆಲ್ಲ ನಾನು ಮಿಸ್ ಮಾಡ್ಕೊಳ್ಳಲ್ಲ. ಆದಷ್ಟು ಎಲ್ಲಿ ಎಲ್ಲೆಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡ್ಕೊಳಕ್ಕಾಗುತ್ತೋ, ಬೀಯಿಂಗ್ ಅ ಪಾರ್ಟಿಸಿಪೆಂಟ್ ಅಥವಾ ಯುನೋ ಜಸ್ಟ್ ಲಿಸ್ನಿಂಗ್ ಟು ಇಟ್, ಐ ವಿಲ್ ಬಿ ದೇರ್. ಆ್ಯಂಡ್ ಯಾ ಏನೇ ಹೇಳಿ, ಟ್ರೈನಿಂಗು ಮೆಂಟರಿಂಗ್ ಇದೆಲ್ಲ ಏನು ಬೇಡ ಅಂತ ಹೇಳೋರು ಇರ್ತಾರೆ. ಬಟ್ ವಾಟ್ ಎವರ್ ನಿಮ್ ಬೆಳಿಬೇಕು ಅಂತಿದ್ರೆ ಡೆಫಿನೆಟ್ಲಿ ಐ ಥಿಂಕ್ ದೀಸ್ ಟು ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಎಸ್, ಥ್ಯಾಂಕ್ ಯು ನಿಖಿತಾ. ಚಂಗಲ್ ರಾಯ್ ಅವರು ಪ್ರಶ್ನೆ ಕೇಳಬೇಕು ಅಂತ ಇದ್ದಾರೆ. ಚಂಗಲ್ ರಾಯ್ ಅವರು ರಿಟೈರ್ಡ್ ಬ್ಯಾಂಕ್ ಆಫೀಸರ್. ಎಸ್ ಚಂಗಲ್ ರಾಯ, ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಂಗ್ರಾಚುಲೇಟ್ ಯು ಮೇಡಮ್. ಥ್ಯಾಂಕ್ ಯು. ಏಕಂತ ಹೇಳಿದ್ರೆ, ಈಗ ನೀವು ಮಾತನಾಡ್ತಕ್ಕಂಥದ್ದು ವಿಷಯಗಳು ಈಗ ಹೊಸಬರ್ಗ್ ಬರ್ತಕ್ಕಂಥ ಸ್ಫೂರ್ತಿದಾಯಕವಾಗಿದೆ. ನೀವು ಬಹಳ ಪ್ರೀತಿಯಿಂದ ಕೆಲವೊಂದು ವಿಷಯ ಅಂತ ಹೇಳ್ಬೇಕಂತ ಹೇಳಿದ್ರೆ, ಒಂದೇ ಒಂದು ಲೈನ್ ಅಲ್ಲಿ ಹೇಳ್ತೀನಿ, ನೀವು ಪ್ರೀತಿಯಿಂದ ಸೊಗಸಾಗಿ ಅರ್ಥಪೂರ್ಣವಾಗಿ ಅಂತರಾಳದಿಂದ ಸಮಯೋಚಿತವಾಗಿ ಸಾಂದರ್ಭಿಕವಾಗಿ ತಿಳಿ ಹಾಸ್ಯದ ಜೊತೆಗೂಡಿ ನಮ್ಮ ಮನಸ್ಸನ್ನು ಗೆದ್ದಿದ್ದೀರಾ. ಮತ್ತೆ ನಿಮ್ಮ ಬೇರೆ ಬೇರೆ ಕಲೆಗಳು ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮಲ್ಲಿ ನಾವು ನೋಡಿರ್ತಕ್ಕಂಥದ್ದು ಈ ವಿಡಿಯೋ ಮುಖಾಂತರ ನಿಮ್ಮಲ್ಲ ಮುಗುಳ್ನಗೆ, ನಿಮ್ಮ ವಾಯ್ಸು, ನಿಮ್ಮ ಬಾಡಿ ಲ್ಯಾಂಗ್ವೇಜು ಮತ್ತು ಫ್ಲೂಯೆನ್ಸಿ ಏನಿದೆ, ಕಂಟಿನ್ಯೂಸ್ ಫ್ಲೂಯೆನ್ಸಿ ಏನಿದೆ, ಪದಗಳ ಅರ್ಥಗಳು ಫ್ಲೂಯೆನ್ಸಿಯಿಂದ ನೀವು ಬೇರೆಯವರಿಗೆ ಕಮ್ಯುನಿಕೇಶನ್ ನಲ್ಲಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸ್ತಾ ಇರೋದ್ರಿಂದ ನಿಮ್ಮದು ಬಹಳ ಯಶಸ್ವಿನ ಗೋಲ್ ಆಗಿದೆ. ಮತ್ತು ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ನೀವು ಮಾತಾಡಿದ್ರೆ ನಮ್ಮ ಜೊತೆಗೆ ಮಾತಾಡಿದ್ರೆ ನನ್ನಲ್ಲಿ ಟ್ಯಾಲೆಂಟ್ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ ಅನ್ನೋದನ್ನು ನೀವು ಎತ್ತು ತೋರಿಸ್ತಾ ಇದ್ದೀರಾ. ನಿಮ್ಮ ಭಾಷೆಯಲ್ಲೇ ಗೊತ್ತಾಗುತ್ತೆ, ನಿಮ್ಮ ಮೊಗಳಂಗೆ ಗೊತ್ತಾಗುತ್ತೆ. ನಿಮಗೆ ಬಹಳ ವಂದನೆಗಳು ಮೇಡಮ್. ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಏನಂತ ಹೇಳಿದ್ರೆ, ನೀವು ಇದುವರೆಗೂ ನಿಮ್ಮ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳಿಂದ ಮೇಲಕ್ಕೆ ಬಂದಿದ್ದೀರಾ, FM ಆಗಿ ಆಂಕರ್ ಆಗಿದ್ದೀರಾ, ಮುಂದಿನ ನಿಮ್ಮ ಗೋಲುಗಳು ಏನು ಸ್ವಲ್ಪ ತಿಳಿಸಿ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಾನು ಮಾತಾಡ್ಬೇಕ, ಫಸ್ಟ್ ಆಫ್ ಆಲ್ ನಾನು ಈ ಮಾತನ್ನ ಹೇಳ್ಬೇಕು, ನಿಮ್ಮ ಕನ್ನಡ ತುಂಬಾ ಚಂದ ಇದೆ, ಅದನ್ನ ಇನ್ನೊಬ್ಬರಿಗೆ ಇಷ್ಟ ಆಗೋ ರೀತಿಯಲ್ಲಿ ತುಂಬಾ ಚಂದವಾಗಿ ಅದನ್ನ ಪೋಣಿಸಿ ಮಾತಾಡ್ತೀರಾ, ತುಂಬಾ ತುಂಬಾ ಥ್ಯಾಂಕ್ ಯು. ತುಂಬಾ ನೋಟಿಸ್ ಮಾಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮ ಪ್ರಶ್ನೆಗೆ ಬರ್ತಾ ಇದ್ದೀನಿ.
ಚಿಕ್ಕವಳಿರ್ಬೇಕಾದ್ರೆ ನಾನು ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಹೇಳಿದೆ ನಾನು ಟಿವಿ ಆಂಕರ್ ಆಗ್ಬೇಕು ಅನ್ನೋ ಆಸೆ ಇತ್ತು, ಒಂದು ಟ್ವಿಸ್ಟ್ ರೇಡಿಯೋ ಬಂದೆ ಅಂತ. ಹಾಗೆ ಕೆಲವಾರು ಚಿಕ್ಕ ಪುಟ್ಟ ಟ್ವಿಸ್ಟ್ ಗಳಾಗಿದೆ. ಅಂದ್ರೆ ನಾನು ನನ್ನ ಫ್ಯೂಚರ್ ನೋಡಿದಾಗ ನನಗೆ ಎನ್ವಿರಾನ್ಮೆಂಟ್ ಬಗ್ಗೆ ಮನ್ಸಾಗುತ್ತೆ ಅಂತ ಹೇಳಿದ್ರೆ, ಪರಿಸರ ಇರ್ಬೋದು, ಆದಷ್ಟು ಮನೆಯಲ್ಲಿ ಪರಿಸರ ಅನ್ನೋದಷ್ಟೇ ಅಲ್ಲ, ಹೇಗೆ ನಮ್ಮ ಹೇಗೆ ಹೇಳ್ಬೋದು ನಾನು ಇದನ್ನ ಎಷ್ಟು ಅಂದ್ರೆ, ಈಗ ನಮ್ಮ ಭಾರತದಲ್ಲೇ ತಗೊಂಡ್ರೆ ಸಾಕಷ್ಟು ವಿಚಾರಗಳು ಮನೆಯಿಂದ ಹಳೆ ಕಾಲದಿಂದೆಲ್ಲ ಎಲ್ಲ ಫಾಲೋ ಮಾಡ್ಕೊಂಡು ಬಂದಿರುವಂತದ್ದಿದೆ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಮೇ ಬಿ ಪರಿಸರದ ಕಡೆ ಹೆಚ್ಚು ಗಮನ. ಮತ್ತೆ ಯಾರೊಬ್ರು ಕೂಡ ಮನಸ್ಸಿನಲ್ಲಿ ಕುಗ್ಗು ಹೋಗ್ಬಾರ್ದು, ನಾನು ಏನಾದ್ರೂ ಮಾಡ್ಬೇಕು ಅನ್ನೋ ಭಾವನೆ ಇಲ್ದಿದ್ರು ಪರವಾಗಿಲ್ಲ, ಕಡೆ ಪಕ್ಷ ನಾನು ಯೂಸ್ಲೆಸ್ ಅಂತನಾದ್ರೂ ಅನ್ಸ್ಬಾರ್ದು, ಯಾವುದೇ ಕುಗ್ಗು ಹೋಗಿರುವಂತ ಮನ್ಸು ಇರಬಾರ್ದು. ಸೊ ಹಾಗಾಗಿ ಎಲ್ಲೆಲ್ಲಿ ನನ್ನ ಆ ಮನ್ಸನ್ನ ಮತ್ತೆ ಎತ್ತು, ಏನಾದ್ರೂ ಮಾಡ್ಬೋದು ನೀನು ಅಂತ ಹೇಳಲಿಕ್ಕೆ ಆಗುತ್ತೋ ಅಂಥದ್ದು ಪ್ರಾಬಬ್ಲಿ ಇವಾಗ ನಾನು ಯೋಚನೆ ಮಾಡ್ತಿರೋದು. ಇವಾಗ ನನ್ನ ಎಕ್ಸ್ಪೀರಿಯನ್ಸ್ ಮೂಲಕ ನನ್ನಿಂದ ಆದಷ್ಟು ಸಹಾಯ, ಆಮೇಲೆ ಪರಿಸರದ ಕಡೆ ಪ್ರೀತಿ, ಮತ್ತೆ ಪ್ರಕೃತಿಗೆ ನಮ್ಮಿಂದ ಏನ್ ಮಾಡ್ಬೋದು ಅದನ್ನು ಖಂಡಿತವಾಗಿ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಅದು ಬಹುಶಃ ನಾನು ಹೆಚ್ಚಾಗಿ ಫೋಕಸ್ ಮಾಡ್ತಾ ಇರುವಂತ ಒಂದು ವಿಚಾರ. ಎಸ್ ಗುಡ್. ದಾದಾಪೀರ್ ಪ್ರಶ್ನೆ ಕೇಳ್ತಾರೆ. ಎಸ್ ದಾದಾಪೀರ್ ಹೇಳಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಯುವ ಪೀಳಿಗೆಗೆ ಬಹಳ ಸ್ಫೂರ್ತಿಯ ಸೆಲೆ ಆಗಿ ಬಂದಿದ್ದಾರೆ ಇವತ್ತು ನಮ್ಮ ನಿಖಿತಾ ಮೇಡಮ್ ಅವರು. ನೀವು ಆಂಕರ್ ಆಗೋದಕ್ಕೆ ಏನೇನು ಸೂತ್ರಗಳು ಹೇಳಿದ್ರು ಅದೆಲ್ಲ ಸೂತ್ರಗಳು, ಹಾವ ಭಾವ ಭಂಗಿ ಮಧುರತೆ, ಅವರ ಲಾವಣ್ಯ ರೂಪ ಎಲ್ಲವೂ ಒಂದು ಒಂದು ಇಟ್ ಇಸ್ ಕಂಪ್ಲೀಟ್ ಪ್ಯಾಕೇಜ್ ಸರ್. ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಏನಾದ್ರೂ ಪ್ರಶ್ನೆ ಕೇಳ್ಬೇಕಾ? ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡಲ್ಲ ಸರ್, ಯುವ ಪೀಳಿಗೆ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತೀನಿ. ಅವರು ಒಂದು ಒಂದು ಪ್ರೇರಣೆ, ಒಂದು ಶಕ್ತಿ ಯುವ ಪೀಳಿಗೆಗೆ. ನಾನು ಸ್ವಲ್ಪ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾತಾಡ್ಲಾ? ಖಂಡಿತ. ಓಕೆ, ಆಲ್ ರೈಟ್ ಆಲ್ ರೈಟ್. ನಿಖಿತಾ, ನಾನು ತುಂಬಾ ಇಷ್ಟ ಆಯ್ತು ನಿಮ್ದು, ನಿಮ್ ಮಾತುಕತೆ ನೋಡಿ. ನಮ್ ಜನ ಕರೋನಾದಿಂದ ಎಲ್ಲ ಎದುರ್ಕೊಂಡು ಸಾಯ್ತಾ ಇದಾರೆ, ಮಾಸ್ಕ್ ಹಾಕೊಳ್ಳಿದ್ರೆ ಟವಲ್ ಸುತ್ಕೋತಾರೆ, ಮನೇಲಿ ಇರಿ ಅಂದ್ರೆ ಹೊರಡೆ ಹೋಗ್ತಾರೆ, ಹೊರಡೆ ಹೋಗಿ ಅಂದ್ರೆ ಮನೇಲಿ ಇರ್ತಾರೆ, ಸ್ನಾನ ಮಾಡಿ ಅಂದ್ರೆ ಮಾಡೋದಿಲ್ಲ. ಈಗೆಲ್ಲ ಅವ್ರ ಜನ ಸುಮ್ಮನೆ ಭಯಭೀತರಾಗಿ ಸಾಯ್ತಾ ಇದಾರೆ. ಅವರಿಗೆ ನಿಮ್ FM ಮೂಲಕ ಸ್ವಲ್ಪ ಜನಗಳಿಗೆ ತಿಳುವಳಿಕೆ ಅರಿವು ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡಿ. ಅದು ಪರ್ಸನಲ್ ಡೆವಲಪ್ಮೆಂಟ್ ತರಾನು ಸಹ ಆಗುತ್ತೆ, ಅದು ಯಾಕೆ ಮಾಡಬಾರ್ದು ಅನ್ನೋದು ನಂದು ನಿಮಗೆ ಪ್ರಶ್ನೆ ಆಗಿದೆ. ಓಕೆ, ಖಂಡಿತ ಸರ್. ಅಂಡ್ ರೇಡಿಯೋ ಸಿಟಿ ಉಪೇಂದ್ರ ಅಷ್ಟೇ ಇದು. ಹೌದು, ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿ ಮಾತಾಡಿದ್ರಿ ದಾದಾಪೀರ್ ಅವರೇ. ಸೊ ನಮ್ಮ ರೇಡಿಯೋ ಸಿಟಿಯಲ್ಲಿ ಆಲ್ರೆಡಿ ಈ ತರ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿದೆ. ಅಂಡ್ ಹೊಸದೊಂದು ಇದು ಏನ್ ಹೇಳ್ತೀವಿ, ಸ್ಪೈಕ್ ಅಂತ ಕೂಡ ಹೇಳ್ತೀವಿ ನಾವು ಇದನ್ನ. ಜನರಿಗೆ ನಾವು ತಲುಪೋದಿಕ್ಕೆ ಈ ರೀತಿಯಾದಂತ ಎಲ್ಲ ಕಾರ್ಯಕ್ರಮ ನಡೀತಾ ಇದೆ. ಮತ್ತೆ ಪ್ರತಿದಿನ ನಾವು ಇವಾಗ ಏನಾಗ್ತಿದೆ, ಕೊರೋನಾ ಅಂತ ಹೆದರ್ಕೊಂಡು ತರ್ಸ್ಕೊಳ್ಳುವಂತ ತುಂಬಾ ಇದೆ. ಸೊ ಒಂದು ಬುಕ್ ನಲ್ಲಿ ಹೇಳ್ತಾರೆ, ಇಫ್ ಪಾಸಿಬಲ್ ದ ಸೀಕ್ರೆಟ್ ಅನ್ನೋ ಬುಕ್ ನ ಓದಿ, ರಾಂಡಾ ಬರ್ನ್ ಇದನ್ನ ಬರೆದಿದ್ದಾರೆ. ಅಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ, ನೀವ್ ಯಾವಾಗ ಏನೋ ಬೇಕು ಅಂತ ಲಾ ಆಫ್ ಅಟ್ರಾಕ್ಷನ್ ಸಿಗುತ್ತೆ, ಬಟ್ ಯಾವ್ದನ್ ಬೇಡ ಅಂತ ದೂರ ಸರಿಸ್ತಿರ್ತಿರೋ ಅದೇ ನಿಮ್ ಹತ್ರ ತುಂಬಾ ಬರುತ್ತೆ ಅಂತ. ಸೊ ಹಾಗಾಗಿ ಯಾವಾಗ ಅಂದ್ರೆ ಕೊರೋನಾ ಏನಾದ್ರೂ ಮಾಡ್ಬಿಡುತ್ತೆ ನನ್ನ ಜೀವನ, ಯಾವ ಇಲ್ಲೂ ಇದೆ ಅಲ್ಲೂ ಇದೆ ಅಂತ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಅದ್ ನಿಮ್ ಹತ್ರ ಬರಕ್ ತುಂಬಾ ಖುಷಿಯಾಗಿರುತ್ತೆ. ಒಂದು ವಾರದ ಹಿಂದೆ ನಂಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ಡೆಫಿನೆಟ್ಲಿ ಇದು ಕುತ್ಕೊಂಡು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ನಾನು ಹಿಂಗೆಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ನ, ಇದರಿಂದ ತುಂಬಾ ಹೆದರ್ತಿದ್ದೀನಿ, ಹೀಗೆಲ್ಲ ಥಾಟ್ಸ್ ಬರ್ತಾ ಇತ್ತು. ಸೊ ಪ್ರಾಬಬ್ಲಿ ಹೆದರಿಕೆ ಇರೋದು ಇಂಪಾರ್ಟೆಂಟ್, ಆದ್ರೆ ಅಷ್ಟೇ ಧೈರ್ಯವಾಗಿ ಅದನ್ನ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ಇರಬೇಕು. ಸೊ ರೇಡಿಯೋ ಸಿಟಿಯಲ್ಲಿ ಪ್ರತಿ ದಿನ ನಾವು ನಮ್ಮ ಶೋನಲ್ಲಿ ಮಾತಾಡ್ಬೇಕಾದ್ರೂ ಕೂಡ ಎಷ್ಟು ಬೇಕೋ ಅದ್ರ ಬಗ್ಗೆ ಅಂದ್ರೆ ಇನ್ನೂ ಪಾಸಿಟಿವ್ ಆಗಿ ಜಾಸ್ತಿ, ಯಾವಾಗ ನಮ್ಗೆ ಹೆದರಿಕೆ ಇರುತ್ತೆ ನಾಲೆಡ್ಜ್ ಕಡಿಮೆ ಇದ್ದಾಗ, ಸೊ ಅದ್ರ ಬಗ್ಗೆ ಹೆಚ್ಚಿನ ಅರಿವನ್ನ ಮೂಡಿಸೋದಕ್ಕೆ ಪ್ರತಿ ದಿನ ಒಬ್ಬೊಬ್ರು ಡಾಕ್ಟರ್ ಬಂದ್ಬಿಟ್ಟು ಮಾತಾಡ್ತಾರೆ. ಅಂಡ್ ಬೇರೆ ಬೇರೆ ವಿಷಯ ಪ್ರತಿ ಚಂಕ್ ನಲ್ಲೂ ಕೂಡ ಹೆದರಿಸೋ ಬದಲಿಗೆ ಇಲ್ಲಿ ಧೈರ್ಯನ ತುಂಬೋ ಕೆಲಸ ನಡೆಯುತ್ತೆ. ಆಮೇಲೆ ಮತ್ತೊಂದು ಹೊಸ ಸ್ಪೈಕ್ ಬರ್ತಾ ಇದೆ, ಪ್ರಾಬ್ಲಿ ರೇಡಿಯೋ ಸಿಟಿ ನೀವು ಕೇಳ್ತಾ ಇದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ, ನಾವು ರೀಚ್ ಮಾಡ್ತಾ ಇದೀವಿ ಪ್ರತಿಯೊಬ್ರು ಕೂಡ. ಹಾಗೆ ನಮ್ಮಿಂದ ಆದಷ್ಟು ಧೈರ್ಯ ತುಂಬುವಂತ ಕೆಲಸ ನಡೀತಾ ಇದೆ. ನೆಕ್ಸ್ಟ್ ಮುರಳೀಧರ್, ಬ್ಯಾಂಕರ್ ಅಂಡ್ ಎ ಟ್ರಾಫಿಕ್ ವಾರ್ಡನ್, ಆನರರಿ ಆಗಿ ಟ್ರಾಫಿಕ್ ವಾರ್ಡನ್ ಕೂಡ ಆಗಿದ್ದಾರೆ. ಯಾ, ಎಸ್ ಮುರಳೀಧರ್. ಮೇಡಮ್, ಒಂದೇ ಒಂದು ನನ್ನ ಪ್ರಶ್ನೆ, ನೀವು ಸಮಾಜಕ್ಕೆ ನೀವು ರೇಡಿಯೋ ಮುಖಾಂತರ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಅದೊಂದು ಸಮಾಜ ಸೇವೆ ಆಗಿದೆ. ನೀವು ಕೂಡ ಯಾಕೆ ಟ್ರಾಫಿಕ್ ವಾರ್ಡನ್ ಆಗ್ಬಾರ್ದು? ವಂಡರ್ಫುಲ್, ಸಖತ್ತಾಗಿದೆ ಇದು ಆಪ್ಷನ್. ಐ ಥಿಂಕ್ ಐ ವುಡ್ ಲವ್ ಟು ಸರ್, ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಖಂಡಿತ. ಕೊರೋನಾ ವಾರಿಯರ್ ಕೂಡ ಆಗಿದ್ದೆ. ಸೊ ಲಾಕ್ಡೌನ್ ಟೈಮ್ನಲ್ಲಿ ನಾವು ಫುಡ್ ಪ್ಯಾಕಿಂಗು ಈ ರೀತಿ ಎಲ್ಲ ಸರ್ವಿಸ್ ಮಾಡ್ತಾ ಇದ್ವಿ. ಐ ಥಿಂಕ್ ಆ ರೀತಿಯಾಗಿ ಕೂಡ ನನ್ನನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಐ ವುಡ್ ಲವ್ ಟು, ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.
ಓಕೆ, ಇನ್ಯಾರಾದರೂ ಕೇಳೋದಕ್ಕೆ ಇಷ್ಟಪಟ್ಟಿದ್ದೀರಾ? ರಿಯಾಕ್ಷನ್ಸ್ ಇನ್ಯಾರದಿಂದ ನೋಡ್ತೀನಿ, ಇನ್ನು ಅಥವಾ ಒಬ್ರು ಅಥವಾ ಇಬ್ಬರಿಗೆ ಅವಕಾಶ. ಓಕೆ ಓಕೆ, ಯತೀಶ್ ಪ್ರಶ್ನೆ ಕೇಳಕ್ಕೆ ಇನ್ಯಾರು ತಮ್ಮ ಸರ್ಪ್ರೈಸ್ ಮಾಡಲಿಲ್ಲ. ಕೊನೆಯದಾಗಿ ಯತೀಶ್ ಪಂಡಿತಾರಾಧ್ಯ ಪ್ರಶ್ನೆ ಕೇಳ್ತಾರೆ. ಎಸ್ ಯತೀಶ್. ಈಗ ನೀವು ರೇಡಿಯೋದಲ್ಲಿ ಮಾತಾಡಿಸ್ಬೇಕಾದ್ರೆ ಯು ಆರ್ ಸ್ಪೀಕಿಂಗ್ ಬ್ಲೈಂಡ್, ಅಂದ್ರೆ ನಿಮ್ ಯಾರಿಗ ಮಾತಾಡ್ತಿದ್ದೀರಾ ನಿಮ್ಗೆ ಕಾಣೋದಿಲ್ಲ. ಒಂದ್ ಸ್ಟೇಜ್ ಮೇಲೆ ನಿಂತು ಜನರುಗಳು ಅಲ್ಲಿಂದ ಚಪ್ಪಾಳೆ ತಟ್ಟೋದು ಅದನ್ನ ನೋಡ್ಕೊಂಡು ಹುರುಪು ಏನ್ ಸಿಗುತ್ತೋ ಒಂದು ಸ್ಪೀಕರ್ಗೆ ಅದು ಇಲ್ಲಿ ಸಿಗೋದಿಲ್ಲ. ಸೊ ಇದು ಅದನ್ನ ನೀವು ಹ್ಯಾಗ್ ಮಾಡ್ಬೇಕು, ಹ್ಯಾಗ್ ಮಾಡಿದ್ದೀರಾ, ಆಮೇಲೆ ಈ ಎರಡರ ಬಗ್ಗೆ ಒಂದ್ ಸ್ವಲ್ಪ ಬೆಳಕು ತೋರಿಸಿದ್ರೆ ಚೆನ್ನಾಗಿರುತ್ತೆ. ಖಂಡಿತ ಸರ್, ತುಂಬಾ ಚಂದದ ಪ್ರಶ್ನೆ ಇದು. ಲೈವ್ ಆಂಕರಿಂಗ್ ಮತ್ತೆ ರೇಡಿಯೋ ಮಾತಿನ ಏನ್ ಹೇಳ್ತೀವಿ, ಮಾತಿನ ಚಾತುರ್ಯ ಇದೆಲ್ಲ ಇರಬಹುದು, ಆದ್ರೆ ಎರಡು ಕೂಡ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಅದ್ರ ಮಧ್ಯದಲ್ಲಿ ವ್ಯತ್ಯಾಸ ಇದೆ, ಯಾಕಂದ್ರೆ ಲೈವ್ ನಲ್ಲಿ ನಾವು ಅವ್ರ ನಮ್ಮನ್ನ ನೋಡ್ತಾರೆ. ಇವಾಗ ನೀವು ನನ್ನ ನೋಡ್ತಾ ಇದ್ದೀರಾ, ನಾ ಎಲ್ಲೋ ಒಂದು ಚೂರ್ ಮಾತಿನಲ್ಲಿ ಏನಾದ್ರೂ ತಪ್ಪು ಮಾಡಿದ್ರು ನೀವು ಅಷ್ಟು ಫೋಕಸ್ ಮಾಡ್ಲಿಕ್ಕಿಲ್ಲ, ಯಾಕಂದ್ರೆ ನಿಮ್ಮನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ಅಥವಾ ಅಟೆನ್ಷನ್ ಹಿಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಆ ಖುಷಿ ನೀವು ಒಂದು ಈಗ 100 ಪೀಪಲ್ ಇದಾರೆ ಅಂತ ಹೇಳಿದ್ರೆ ನಾವು ಅಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಅವ್ರ ಎಕ್ಸ್ಪ್ರೆಷನ್ ನೋಡ್ತೀವಿ, ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ, ಅಲ್ಲಿಗೆ ಮುಗ್ದೋಯ್ತು. ಅದು ಇಟ್ಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ, ಅದನ್ನ ಬದಿಗಿಟ್ಟು ರೇಡಿಯೋ ಅಂತ ಹೇಳಿದಾಗ, ರೇಡಿಯೋ ನಾವು ಲಕ್ಷಾಂತರ ಜನರಿಗೆ ತಲುಪ್ತಾ ಇರ್ತೀವಿ. ಈ ವಿಚಾರ ಯಾವಾಗ ಗೊತ್ತಾಗುತ್ತೋ ಆಗ್ಲೇ ಪುಕು ಪುಕು ಅಂತಿರುತ್ತೆ. ಫಸ್ಟ್ ಟೈಮ್ ನಾನು ರೇಡಿಯೋದಲ್ಲಿ ಬರ್ಬೇಕಾದ್ರೆ ಅಪ್ಪ ನಾನು ಏನ್ ತಪ್ಪು ಮಾಡಿದ್ರೆ, ಹೇಗೆ ಆನೇರ್ ನಾವು ತಪ್ಪು ಮಾಡಿರೋದು ಕೇಳಿದಾಗ ನಮ್ಗೆ ಒಂಥರ ಅನ್ಸುತ್ತೆ, ಅಯ್ಯೋ ಏನ್ ಮಾತಾಡ್ಬಿಡ್ತೀವೋ, ಇಷ್ಟೋ ಜನ ಕೇಳ್ತಾರೆ, ಲಕ್ಷಾಂತರ ಜನ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಆ ಹೆದರಿಕೆ ಇರುತ್ತೆ. ಸೊ ಲೈವ್ ಮಾಡೋ ಹೆದರಿಕೆಕ್ಕಿಂತ ಆಕ್ಚುಲಿ ರೇಡಿಯೋದಲ್ಲಿ ಮಾಡೋ ಹೆದರಿಕೆ ಇರುತ್ತೆ. ಬಟ್ ದ ಪಾಸಿಟಿವ್ ಏನು ಅಂತ ಹೇಳಿದ್ರೆ, ರೇಡಿಯೋದಲ್ಲಿ ನಾವು ಮಾತಾಡ್ಬೇಕಾದ್ರೆ ಹೋಗಿ ಸುಮ್ಮನೆ ನಿಂತ್ಕೊಂಡಾಗ ಅದು ಹಂಗೆ ಬರೋಕ್ಕಿಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ತೀವಿ ಇಷ್ಟು ಜನ ಇದಾರೆ ಏನೋ, ಅಥವಾ ಎದುರುಗಡೆ ಕೆಲವು ಸಲ ನೀವು ಮಾತಾಡ್ಬೇಕಾದ್ರೆ ಕೆಲವು ಇಂಟಿಮೇಟ್ ಅಂತ ಹೇಳಿದ್ರೆ ಒಬ್ಬ ಪರ್ಸನ್ಗೆ ನೀವು ಹೇಳ್ತಿದ್ದೀವಿ ಅನ್ನೋ ತರ ಮಾತಾಡ್ಬೇಕಾದ್ರೆ ಎದುರುಗಡೆ ಫೋಟೋ ಹಿಡ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಯು ಹ್ಯಾವ್ ಟು ಫೀಲ್ ದಟ್ ಓಕೆ, ನನ್ನ ಎದುರುಗಡೆ ಜನ ಇದಾರೆ, ನಾನು ಮಾತಾಡ್ತಿದ್ದೀನಿ, ಅವ್ರಿಗೆ ಕನ್ವೆ ಆಗ್ತಿದೆ. ಆ್ಯಂಡ್ ದ ಔಟ್ಪುಟ್ ನಾವು ಹೊರಗಡೆ ಎಲ್ಲೋ ಹೋದಾಗ ರೇಡಿಯೋದಲ್ಲಿ ನಮ್ಮ ಧ್ವನಿ ಮಾತ್ರ, ನಮ್ಮ ಧ್ವನಿಯಲ್ಲೇ ಎಲ್ಲ ಇಮೋಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಧ್ವನಿ ಒಂದೇ ಮೀಡಿಯಂ ಆಗಿರೋದ್ರಿಂದ ಅಲ್ಲಿ ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ. ಅಂಡ್ ಹೊರಗಡೆ ಬಂದಾಗ ಎಲ್ಲೋ ಒಂದ್ ಕಡೆ ಹೋದಾಗ ನಿಖಿತಾ ನಿಮ್ ಬೆಳಗ್ಗೆ ಶೋ ಕೇಳ್ತೀನಿ, ಮಧ್ಯಾಹ್ನ ಶೋ ಕೇಳ್ತೀನಿ ಅಂದಾಗ ಆ ಸಿಗೋ ಸಂತೋಷ, ಮತ್ತೆ ನಮ್ಗೆ ಅವ್ರ ಮೆಸೇಜ್ ಮಾಡ್ಬೇಕಾದ್ರೆ ಅಂದ್ರೆ ಆಮೇಲೆ ಇನ್ನು ಅವ್ರು ನಮ್ಮನ್ನ ಅಪ್ರೋಚ್ ಮಾಡೋದಿದೆಯಲ್ಲ, ದಟ್ ಸ್ಟೇಸ್ ಫಾರ್ ಅ ಲಾಂಗರ್ ಟೈಮ್. ಐ ಥಿಂಕ್ ಆ ತರ ಎಕ್ಸ್ಪೀರಿಯನ್ಸಸ್ ಯಾವಾಗ್ಲೂ ನಮ್ಮ ಯಾವಾಗ್ಲೂ ಫುಲ್ಫಿಲ್ ಮಾಡುತ್ತೆ. ಲೈವ್ ಅಲ್ಲೇ ಏನೋ ಏನ್ ಹೇಳ್ತಾರೆ, ಅಲ್ಲೇ ಲಕ್ಕಿ ಡ್ರಾ, ಅಲ್ಲೇ ಸಿಕ್ಬಿಡುತ್ತೆ ನಿಮ್ಗೆ ಫೀಡ್ಬ್ಯಾಕ್ಸ್ ಎಲ್ಲ. ಇದು ಕೆಲವು ಸಲ ನೀವು ರಿಜಿಸ್ಟರ್ ಆಗಕ್ ಸ್ವಲ್ಪ ಟೈಮ್ ತಗೊಳುತ್ತೆ, ಆಮೇಲೆ ಅವ್ರು ನಮ್ಮನ್ನ ಅಪ್ರೋಚ್ ಮಾಡೋದಿರ್ಬೋದು, ಎಲ್ಲೋ ಹೋದಾಗ ನಮ್ಮನ್ನ ನೆನ್ಪ್ ಮಾಡ್ಕೊಂಡು ಮಾತಾಡ್ಸೋದು, ಇದು ಐ ಥಿಂಕ್ ಸಮ್ಥಿಂಗ್. ಬಟ್ ಲೈವ್ ನಲ್ಲೂ ಮತ್ತೆ ಇದು ವಾಯ್ಸ್ ಮಾಡ್ಯುಲೇಷನ್ಸ್ ಇದೆಲ್ಲ ಸ್ವಲ್ಪ ಫೋಕಸ್ ಮಾಡ್ಬೇಕಾಗತ್ತೆ. ಸೊ ಯಾ, ಇಟ್ಸ್ ತಕ್ಷಣ ಆನ್ ಏರ್ ಬಂದ ತಕ್ಷಣ ನೀವು ಫೇಮಸ್ ಆಗ್ಬಿಡ್ತೀರಾ ಅಂತ ಹೇಳಕ್ ಆಗಲ್ಲ, ಅದಕ್ಕೆ ಅದ್ರದೇ ಆಗಿರೋಂತ ಒಂದಿಷ್ಟು ಪ್ರೋಟೋಕಾಲ್ಸ್ಗಳು ನಾವು ಫಾಲೋ ಮಾಡ್ತಾ ಹೋದಾಗ ಸಿಗ್ತಾ ಹೋಗುತ್ತೆ. ನಮ್ಮ ಜೊತೆ ಇವತ್ತು ನೀವು ಇದ್ದಕ್ಕಾಗಿ ನಿಮ್ ಪರವಾಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಸರ್. ಮೇಡಮ್,